ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಯೋಯೋ ಟಿವಿಗೆ ಸ್ವಾಗತ. ಈ ದಿನದ ರಾಶಿಫಲಗಳು ಮೇಷರಾಶಿ. ನೂತನ ಮಿತ್ರರ ಸಮಾಗಮ, ವೈವಾಹಿಕ ವಿಚಾರದಲ್ಲಿ ಪ್ರಗತಿ, ಧಾತು ಆಹಾರ ಉದ್ಯಮದವರಿಗೆ ಅಭಿವೃದ್ಧಿ ಅವಕಾಶ, ಹಿರಿಯರ ಗುರುಗಳ ಮೇಲಾಧಿಕಾರಿಗಳ ಸಹಾಯ ಒದಗಿ ಬರುತ್ತದೆ, ಆರೋಗ್ಯ ಉತ್ತಮವಾಗಿರುತ್ತದೆ, ಉತ್ತಮ ಧನಾರ್ಜನೆ. ವೃಷಭ ರಾಶಿ, ವಸ್ತ್ರ ಆಭರಣ ಆಹಾರ ಹೈನುಗಾರಿಕೆ ವ್ಯವಹಾರಸ್ಥರಿಗೆ ಅನುಕೂಲಕರ ಪರಿಸ್ಥಿತಿ, ವೈವಾಹಿಕ ವಿಚಾರದಲ್ಲಿ ಪ್ರಗತಿ, ಸಹೋದರಾದಿ ವರ್ಗದವರಿಗೆ ಅಭಿವೃದ್ಧಿ, ಆರೋಗ್ಯದಲ್ಲಿ ಚೇತರಿಕೆ, ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದ ಸಮಾಧಾನ. ಇನ್ನು ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಇರುತ್ತದೆ. ಮಿಥುನ ರಾಶಿ, ಉತ್ತಮ ಧನಾರ್ಜನೆ, ನೀರಿನಿಂದ ಉತ್ಪತ್ತಿ ಪದಾರ್ಥಗಳಿಂದ ಹೆಚ್ಚಿನ ಲಾಭ, ಉತ್ತಮ ವಾಕ್ಚತುರತೆ, ಕೌಟುಂಬಿಕರ ಪ್ರೋತ್ಸಾಹ, ಆರೋಗ್ಯ ವೃದ್ಧಿ, ಪಾಲುದಾರಿಕ ವ್ಯವಹಾರದಲ್ಲಿ ಸಾಮರಸ್ಯ ಕಾಪಾಡೋದ್ರಿಂದ ಅಭಿವೃದ್ಧಿ. ಕಟಕ ರಾಶಿ, ದೀರ್ಘ ಪ್ರಯಾಣ, ದೇವತಾ ಸ್ಥಳ ಸಂದರ್ಶನ, ನಿಮ್ಮ ಶ್ರೇಯಸ್ಸಿಗಾಗಿ ಗುರು ಹಿರಿಯರಿಂದ ಶ್ರಮದ ಕಾರ್ಯಗಳು, ವಿದ್ಯಾರ್ಥಿಗಳಿಗೆ ಉತ್ತಮ ಸ್ಥಾನ ಸುಖ, ದಾಂಪತ್ಯ ಸುಖ ವೃದ್ಧಿ, ಜಲೋತ್ಪನ್ನ ವಸ್ತುಗಳ ಕ್ರಯ ವಿಕ್ರಯದಲ್ಲಿ ಪ್ರಗತಿ. ಸಿಂಹ ರಾಶಿ, ವಿದ್ಯಾರ್ಥಿಗಳಿಗೆ ಗೌರವ, ಆದರಾದಿಗಳು ಒದಗುವ ಕಾಲ, ಮಿತ್ರರಲ್ಲಿ ಪಾಲುದಾರರಲ್ಲಿ ತಾಳ್ಮೆಯಿಂದ ವ್ಯವಹರಿಸಿ ಕಾರ್ಯ ಸಾಧಿಸಿ, ಉದ್ಯೋಗದಲ್ಲಿ ಅಧಿಕ ಶ್ರಮ, ಅತಿಯಾಗಿ ಮತ್ತೊಬ್ಬರ ವಿಚಾರದಲ್ಲಿ ಸಿಲುಕಬೇಡಿ, ದಾಂಪತ್ಯಗಳು ಪರಸ್ಪರ ಪ್ರೋತ್ಸಾಹಿಸಿಕೊಂಡಬೇಕು. ಕನ್ಯಾರಾಶಿ, ಸ್ತ್ರೀಯರಿಂದ ಅನಿರೀಕ್ಷಿತ ಲಾಭ, ಆರೋಗ್ಯ ವೃದ್ಧಿ, ಪಾಲುದಾರಿಕ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ, ನಿರೀಕ್ಷಿತ ಸ್ಥಾನ, ಗೌರವ ಪ್ರಾಪ್ತಿ, ಪರದೇಶದ ವ್ಯವಹಾರದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳು ಅಧಿಕ ಶ್ರಮ ವಹಿಸಿ ಕಾರ್ಯ ಸಾಧಿಸುತ್ತಾರೆ. ತುಲಾರಾಶಿ, ಆಸ್ತಿ ವಿಚಾರದಲ್ಲಿ ತಲ್ಲೀನತೆ ಹಾಗೂ ನಿರೀಕ್ಷಿತ ಅಭಿವೃದ್ಧಿಯಿಂದ ಹೆಚ್ಚಿನ ಸಂತೋಷ, ಬಂಧು ಮಿತ್ರರ ಮಾತೃ ಸಮಾಧಾನದಿಂದ ಸಹಕಾರ ಪ್ರೋತ್ಸಾಹ ಲಭ್ಯ, ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿದಾಯಕ ಬದಲಾವಣೆ, ಸರ್ಕಾರಿ ಕಾರ್ಯಗಳಲ್ಲಿ ಮುನ್ನಡೆ, ದಾಂಪತ್ಯ ಸುಖ ಮಧ್ಯಮ. ವೃಶ್ಚಿಕ ರಾಶಿ, ಆರೋಗ್ಯ ಗಮನಿಸಿ ಹೆಚ್ಚಿದ ದೇಹಾಯಾಸ, ಗುರು ಹಿರಿಯರೊಂದಿಗೆ ತಾಳ್ಮೆಯಿಂದ ವ್ಯವಹರಿಸಬೇಕು, ಹಣಕಾಸಿನ ವಿಚಾರದಲ್ಲಿ ಗೊಂದಲವಾಗದಂತೆ ಗಮನಿಸಿಯೇ ಅತಿ ಉದಾರತೆಯಿಂದ ಕಿರಿಕಿರಿ ಆಗುತ್ತದೆ, ಆಸ್ತಿ ವಿಚಾರಗಳಲ್ಲಿ ಹೆಚ್ಚಿದ ಶ್ರಮ, ಸಾಂಸಾರಿಕ ಸುಖ ಮಧ್ಯಮ. ಧನುರಾಶಿ, ಅತಿಯಾದ ಆತ್ಮವಿಶ್ವಾಸದಿಂದ ಆರೋಗ್ಯದಲ್ಲಿ ಗಮನ ಹರಿಸೋದ್ರಿಂದ ಏರುಪೇರು ಸಂಭವ, ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಜನರೊಂದಿಗೆ ಪಾರದರ್ಶಕತೆ, ಕಾರ್ಯೋನ್ಮುಖರಾಗಿ ನಿಷ್ಠೂರ ಆಗದಂತೆ ಎಚ್ಚರ ವಹಿಸಿ, ನಿರೀಕ್ಷಿತ ಧನಲಾಭ ಸಂಭವ. ಮಕರ ರಾಶಿ, ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ, ಸಂತೋಷ, ಭೂಮಿಯಾದಿ ವಿಚಾರಗಳಲ್ಲಿ ಹೆಚ್ಚಿದ ಪರಿಶ್ರಮ, ಸಾಂಸಾರಿಕ ಸುಖ ಮಧ್ಯಮ, ಮಕ್ಕಳ ಅಭಿವೃದ್ಧಿಗಾಗಿ ಅಧಿಕ ಧನ ವ್ಯಯ, ಆರೋಗ್ಯ ವಿಚಾರದಲ್ಲಿ ನಿಗಾ ವಹಿಸಿ. ಕುಂಭರಾಶಿ, ನಾಯಕತ್ವ ಗುಣ ವೃದ್ಧಿ, ಉದ್ಯೋಗ ವ್ಯವಹಾರಗಳಲ್ಲಿ ಚರ್ಚೆಯಾದರೂ ಯಶಸ್ಸು ನಿಮ್ಮದಾಗುವ ಸಂಭವ, ಉತ್ತಮ ವರಮಾನ, ವಾಕ್ಚತುರತೆಯಿಂದ ಆರೋಗ್ಯ, ಸಾಂಸಾರಿಕ ಸುಖಕ್ಕೆ ಹೆಚ್ಚಿನ ಪರಿಶ್ರಮ ಸಂಭವ. ಕೊನೆಯದಾಗಿ ಮೀನರಾಶಿ, ಆರೋಗ್ಯ ವೃದ್ಧಿ, ಸಣ್ಣ ಪ್ರಯಾಣದಿಂದ ಲಾಭ, ಉದ್ಯೋಗದಲ್ಲಿ ಪರಿಶ್ರಮಕ್ಕೆ ತಕ್ಕ ಸರಿಯಾದ ಅಭಿವೃದ್ಧಿ ಇದೆ, ಧನಾರ್ಜನೆ ತೃಪ್ತಿಕರ, ಅತಿಯಾದ ಉದಾರತೆ ಸಮಸ್ಯೆ ನೀಡುತ್ತದೆ, ವಸ್ತುನಿಷ್ಠೆಗೆ ಆದ್ಯತೆ ನೀಡಿ ವ್ಯವಹರಿಸೋದ್ರಿಂದ ಸಫಲತೆ, ಸಾಂಸಾರಿಕ ಸುಖ ಮಧ್ಯಮ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.